ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ದಲಿತರು ಯಾರ ಪರ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಏನೋ ಒಂದು ಸುಳ್ಳು ಪ್ರಚಾರ ಹಬ್ಬಿಸ್ಕೊಳ್ತಾರೆ. ದಲಿತರು ಯಾವತ್ತಿದ್ರು ನಮ್ಮ ಕಾಂಗ್ರೆಸ್ ಪರ ಅಂತ ಏನೋ ಅವರು ಹೇಳ್ತಾರೆ. ಅದಕ್ಕೆ ತಕ್ಕ ವಿರೋಧಂಗೆ ಇವತ್ತು ನಮ್ಮ ಕೋಲಾರ ಮೆಚ್ಚಿದ ಜನಸಂಸದರಾದಂಥ ಸನ್ಮಾನ್ಯ ಶ್ರೀ ಮುನ್ಸಾಮಣ್ಣರವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆದಿರುವಂಥ ಒಂದು ಬೃಹತ್ ಸಮಾವೇಶಕ್ಕೆ ಅಪಾರವಾದ ಸಂಖ್ಯೆಯಲ್ಲಿ ನಮ್ಮ ಕೆಜಿಎಫ್ ತಾಲೂಕಿನ ಬಿಜೆಪಿಯ ಎಸ್ಸಿ ಘಟಕದವರು ಭಾಗವಹಿಸಿದ್ದಾರೆ. ಬಿಜೆಪಿ ಸಮಾವೇಶಕ್ಕೆ ಕೆಜಿಎಫ್ ಗ್ರಾಮಾಂತರ ಭಾಗದಿಂದ ಸಾವಿರಾರು ಮಂದಿ ಸ್ವಯಂ ಪ್ರೇರಿತರಾಗಿ ಬಿಜೆಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ವಿ ಮೋಹನ್ ಕೃಷ್ಣ. ಕೇಂದ್ರ ರಾಜ್ಯ ಸರ್ಕಾರದ ಜನಪರ ಆಡಳಿತವನ್ನ ಮೆಚ್ಚಿ ಜನತೆಯು ಬಿಜೆಪಿ ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತರಾಗಿ ಭಾಗವಹಿಸುತ್ತಿರುವುದು ಸಂತಸ ಸಂಗತಿಯಾಗಿದೆ ಎಂದು ಬಿಜೆಪಿ ಟಿಕೆಟ್ ಆಕಾಂಕ್ಷಿ ವಿ ಮೋಹನ್ ಕೃಷ್ಣ ಅಭಿಪ್ರಾಯಪಟ್ಟರು. ಬೇತಮಂಗಲ ಕೆಜಿಎಫ್ ಮುಖ್ಯ ರಸ್ತೆಯ ವಿನಾಯಕ ಕಲ್ಯಾಣ ಮಂಟಪದ ಬಳಿ ಗ್ರಾಮಾಂತರ ಭಾಗದಿಂದ ತೆರಳುವ ಸುಮಾರು 40ಕ್ಕೂ ಹೆಚ್ಚು ಬಸ್ಗಳು ಮತ್ತು 30ಕ್ಕೂ ಹೆಚ್ಚು ಕಾರ್ಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಕೆಜಿಎಫ್ ನಗರ ಭಾಗದಿಂದ ನಗರ ಘಟಕ ಅಧ್ಯಕ್ಷ ಕಮಲ್ನಾಥನ್ ರವರ ನೇತೃತ್ವದಲ್ಲಿ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಜಯಪ್ರಕಾಶ್ ನಾಯ್ಡುರವರ ನೇತೃತ್ವದಲ್ಲಿ ಸಾವಿರಾರು ಮಂದಿ ಎಸ್ಸಿ ಮೋರ್ಚಾ ಸಮಾವೇಶಕ್ಕೆ ತೆರಳುತ್ತಿರುವುದಾಗಿ ತಿಳಿಸಿದರು. ಬಿಜೆಪಿ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿರವರು ಕೋಲಾರ ಜಿಲ್ಲೆಗೆ ಆಗಮಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂದರು. ಗ್ರಾಮಾಂತರ ಘಟಕ ಅಧ್ಯಕ್ಷ ಜಯಪ್ರಕಾಶ್ ನಾಯ್ಡು ಮಾತನಾಡಿ, ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲಿಯೂ ಒಂದು ಮೋರ್ಚಾದ ಸಮಾವೇಶ ನಡೆಯಲಿದೆ. ಮೊದಲು ಕೋಲಾರ ತಾಲೂಕಿನಲ್ಲಿ ಚಾಲನೆ ನೀಡಲಿದ್ದು ಮುಂದಿನ ದಿನಗಳಲ್ಲಿ ಕೆಜಿಎಫ್ ಕ್ಷೇತ್ರದಲ್ಲಿಯೂ ಬೃಹತ್ ಸಮಾವೇಶ ನಡೆಯಲಿದೆ ಎಂದರು. ಈ ಸಂದರ್ಭದಲ್ಲಿ ನಗರ ಘಟಕ ಅಧ್ಯಕ್ಷ ಕಮಲ್ನಾಥನ್, ಪ್ರಧಾನ ಕಾರ್ಯದರ್ಶಿಗಳಾದ ಹೇಮಾರೆಡ್ಡಿ, ಆನಂದ್ಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಘು, ಮುಖಂಡರಾದ ಕೃಷ್ಣಪ್ಪ, ಗಂಗಿರೆಡ್ಡಿ ಸೇರಿದಂತೆ ಬಿಜೆಪಿ ಮುಖಂಡರು, ಸಾವಿರಾರು ಕಾರ್ಯಕರ್ತರು ಹಾಜರಿದ್ದರು. ಸುಮಾರು ಒಂದು 3-3.5 ಸಾವಿರ ಜನ ಒಟ್ಟಿದ್ದೀವಿ. ಸುಮೋಸು ಒಂದು 100 ಸುಮೋ ಮತ್ತು ಬಸ್ಸಸ್ 22 ಬಸ್ ಇದು ನಮ್ಮ ರಾಜ್ಯ ನಾಯಕರು, ನಮ್ಮ ಸಿ ಟಿ ರವಿ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಇವರೆಲ್ಲ ಬಂದು ಮೀಟಿಂಗ್ ಪಾಲ್ಗೊಳ್ತಾ ಇದ್ದಾರೆ. ಅದರ ಯಶಸ್ವಿ ಮಾಡಬೇಕು ಅಂತ ಎಲ್ಲ ಓಟಿಂಗ್ ಇಲ್ಲಿಂದ ಪ್ರಾರಂಭ ಆಗುತ್ತೆ ನಮ್ಮ ಬಿಜೆಪಿ ಕ್ಯಾಂಪೇನು. ಇವತ್ತು ಮೊದಲನೇ ದಿನ ಕೋಲಾರು, ಮತ್ತು ಎಲ್ಲ ಮೋರ್ಚಾ ಸಮಾವೇಶ ಒಂದೊಂದು ತಾಲೂಕಲ್ಲಿ ಮಾಡಬೇಕಂತ ನಮ್ಮ ಅಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಅವರು ನಿರ್ಣಯ ಮಾಡಿದ್ದಾರೆ. ನೆಕ್ಸ್ಟು ಮಹಿಳಾ ಮೋರ್ಚಾ ಆಗಲಿ, ಓ ಬಿ ಸಿ ಆಗಲಿ, ಮತ್ತು ಎಸ್ ಟಿ ಸಮಾವೇಶ ಆಗಲಿ, ಎಲ್ಲನೂ ಒಂದೊಂದು ತಾಲೂಕಲ್ಲಿ ಒಂದೊಂದು ಮಾಡಬೇಕಂತ ಸೂಚನೆ ಮಾಡಿದ್ದಾರೆ. ಅದರ ಪ್ರಕಾರ ನಾವು ನಡ್ಕೊಂಡು ನಮ್ಮ ಕೇಂದ್ರದ ನಾಯಕರು, ಬಿಜೆಪಿಯ ಕಿರಿಹಾಳು, ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರರಾದಂಥ ಸನ್ಮಾನ್ಯ ಶ್ರೀ ಸಿ ಟಿ ರವಿಜಿ ಅವರು ನಮ್ಮ ಕೋಲಾರ ಜಿಲ್ಲೆಗೆ ಆಗಮಿಸಿರುವುದು ಬಹಳ ಸಂತೋಷಕರವಾದಂಥ ವಿಷಯ. ಇದು ಪಕ್ಷದ ಕಾರ್ಯಕರ್ತರು ವಿಶೇಷವಾಗಿ ಏನು ನಮ್ಮ ಎಸ್ ಸಿ ಎಸ್ ಟಿಯ ಒಂದು ಸಮಾವೇಶ ಮಾಡ್ಕೋಬೇಕು ಅನ್ನೋ ಒಂದು ನಮ್ಮ ಎಸ್ ಸಿ ಮಾತ್ರ ಆ ಎಸ್ ಸಿ ಮೋರ್ಚಾದ ಏನೊಂದು ದೊಡ್ಡದಾಗಿ ಬೃಹತ್ವಾದ ಸಮಾವೇಶ ಮಾಡ್ಕೋಬೇಕಂತ ಒಂದು ನಮ್ಮ ಸಂಸದರ ಒಂದು ಆದೇಶ ಆಗಿತ್ತು. ಅದಕ್ಕೆ ಈಗ ನಮ್ಮ ಸಿ ಟಿ ರವಿ ಸಾಹೇಬರು ಬರ್ತಾರದು ನಮ್ಮ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಿಗೆ, ವಿಶೇಷವಾಗಿ ನಮ್ಮ ಎಸ್ ಸಿ ಕಾರ್ಯಕರ್ತರು, ಬಿಜೆಪಿ ಎಸ್ ಸಿ ಕಾರ್ಯಕರ್ತರಿಗೆ ಭಾಳ ಹುಮ್ಮಸ್ ತಂದೈತೆ ಈ ಒಂದು ಕಾರ್ಯಕರ್ತರ ಸಭೆ. ಒಂದು ಚುನಾವಣೆಯ ದಿಕ್ಸೂಚಿ ಅಂತ ಹೇಳ್ಬೋದು. ಎಸ್ ಸಿಗಳು ದಲಿತರು ಯಾರ ಪರ ಇದ್ದಾರೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಅವರು ಏನೋ ಒಂದು ಸುಳ್ಳು ಪ್ರಚಾರ ಹಬ್ಬಿಸ್ಕೊಳ್ತಾರೆ. ದಲಿತರು ಯಾವತ್ತಿದ್ರು ನಮ್ಮ ಕಾಂಗ್ರೆಸ್ ಪರ ಅಂತ ಏನೋ ಅವರು ಹೇಳ್ತಾರೆ. ಅದಕ್ಕೆ ತಕ್ಕ ವಿರೋಧಂಗೆ ಇವತ್ತು ನಮ್ಮ ಕೋಲಾರ ಮೆಚ್ಚಿದ ಜನಸಂಸದರಾದಂಥ ಸನ್ಮಾನ್ಯ ಶ್ರೀ ಮುನ್ಸಾಮಣ್ಣರವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ನಡೆದಿರುವಂಥ ಒಂದು ಬೃಹತ್ ಸಮಾವೇಶಕ್ಕೆ ಅಪಾರವಾದ ಸಂಖ್ಯೆಯಲ್ಲಿ ನಮ್ಮ ಕೆಜಿಎಫ್ ತಾಲೂಕಿನ ಬಿಜೆಪಿಯ ಎಸ್ ಸಿ ಘಟಕದವರು ಭಾಗವಹಿಸ್ತಿದ್ದಾರೆ. ಬಹುಶಃ ನನ್ನ ಒಂದು ಅಂದಾಜಿಗೆ 150 ಮೇಲ್ಪಟ್ಟಂತೆ ಟಾಟಾ ಸುಮೋಗಳು, 22 ಅಂತ ನಮ್ಮ ಗ್ರಾಮೀಣ ಅಧ್ಯಕ್ಷ ಹೇಳ್ತಿದ್ದಾರೆ. ಬಟ್ ನಮ್ಮ ಗ್ರಾಮೀಣ ಅಧ್ಯಕ್ಷರಿಗೆ ಬಂದಿರುವಂಥ ಮಾಹಿತಿ ಮತ್ತು ಅವ್ರು ಮಾಡಿರ್ತಕ್ಕಂಥ 22 ನಮ್ಮ ಒಂದು ವೈಯಕ್ತಿಕವಾಗಿ ಎಲ್ಲರೂ ಸೇರಿ 34-35 ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಾಗೈತೆ. ಇದು ಬಿಟ್ಟು ಅವರ ಒಂದು ನಮ್ಮ ಕಾರ್ಯಕರ್ತರು, ನಮ್ಮ ಎಸ್ ಸಿ ಮುಖಂಡರು ಯಾರಿದ್ದಾರೆ ಅವರ ಒಂದು ಖುದ್ದಾದ ವಾಹನಗಳ ಅರೇಂಜ್ ಮಾಡ್ಕೊಂಬಂದಿರುವಂಥದ್ದು ಐತೆ. ಇದರ ಒಂದು ವಿಶೇಷತೆ ಐತೆ, ನಾನು ನಮ್ಮ ಮಾಧ್ಯಮದಲ್ಲಿ ವಿಶೇಷವಾದಂಥ ಮನವಿ ಅಥವಾ ಒಂದು ಸೂಚನೆ ಅನ್ನೋಂಥ ನಮ್ಮ ಪಾರ್ಟಿದ ಏನು ಹೇಳ್ತಾರೆ, ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂದ್ರೆ ಒಂದು ಉತ್ಸಾಹದಿಂದ ಬರಬೇಕು ಒಂದು ಕಾರ್ಯಕ್ರಮ ಅಂತ ಹೇಳ್ತಾರೆ. ಇವತ್ತಿನ ಉತ್ಸಾಹ, ಇವತ್ತಿನ ಒಂದು ಜನರ ಒಂದು ನಾಡಿ ಮಿಡಿತ ನೋಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಭಾಜಪ್ಪ ಅನ್ನೋ ಒಂದು ದೊಡ್ಡವಾದ ಪಕ್ಷ, ರಾಷ್ಟ್ರೀಯ ಪಕ್ಷ ಕರ್ನಾಟಕ ಸರ್ಕಾರವನ್ನು ರಚನೆ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅನುಮಾನ ಬೇಡ ಅನ್ನೋದಕ್ಕೆ ನಾನು ನಮ್ಮ ಕಾಂಗ್ರೆಸ್ ಅವರಿಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ಕೆಜಿಎಫ್ ತಾಲೂಕಿನಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಕ್ತಿ ಏನನ್ನೋದು ತಾವೀಗಾಗಲೇ ಬೇತ್ಮಂಗಲದಲ್ಲಿ ಯುವ ನಾಯಕರ ಸಮಾವೇಶ ನಡೆದಾಗ ಪಕ್ಷಕ್ಕೆ ಸೇರ್ಪಡೆದಾಗ ನೋಡಿರ್ಬೋದು. ಇವತ್ತು
ಅದಕ್ಕಿಂತ ಹೆಚ್ಚಿನ ಉತ್ತೇಜನವಾಗಿ ಇವತ್ತು ಬಂದಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಪಕ್ಷ ಬಲವರ್ಧನೆ ಅನ್ನೋದಕ್ಕಿಂತ ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಿಂದ ಕೆಲಸ ಮಾಡಿ ಈ ಸಲ ಭಾರತೀಯ ಜನತಾ ಪಾರ್ಟಿಯ ಒಂದು ಮುಖ್ಯಮಂತ್ರಿಯನ್ನು ನಮ್ಮ ರಾಜ್ಯಕ್ಕೆ ಕೊಡಬೇಕು ಅನ್ನೋ ಒಂದು ಚಿಂತನೆಯಲ್ಲಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಒಂದು ಸಮಾವೇಶ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.